ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ರಿಗೂ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈ ಪುತ್ರ ಟ್ರಕ್ ಲಾಗ್. ಸೊ ಇವತ್ತು ಒಂದು ಪ್ಲಾನ್ ಮಾಡಿದ್ದು, ನಮ್ಮ ಬಡವರು ಒಂದು ದೊಡ್ಡ ಪ್ಲಾನ್ ಮಾಡಿದ್ರು. ಹೋಯ್ತಾ ಹೋಯ್ತಾ ಹೇಳ್ತೀನಿ. ಸೊ ಇವಾಗ ಕಾರು ತಗೊಂಡೋಣ ಅಂತ ಹೇಳ್ಬಿಟ್ಟು ಕಾರ್ ಹತ್ರ ಹೋಯ್ತಾ ಇದ್ದೀವಿ. ಸೊ ಕಾರ್ ತಗೊಂಡು ಹೋಗ್ಬೇಕು. ಎಲ್ಲಿಗೆ ಅಂದರೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಅದು ಮ್ಯಾಟ್ರ್ ಏನೇನಾಯಿತು, ಹೆಂಗಾಯ್ತು ಅಂತ ಎಲ್ಲ ಹೇಳ್ತೀನಿ. ಈ ಟ್ರಿಪ್ ಬಂದು ಚಿಕ್ಕತಿರುಪತಿ ಬ್ಲಾಕು. ಮುಂದೆ ಹೋಯ್ತಾ ಹೋಯ್ತಾ ಎಲ್ಲ ಡೀಟೇಲ್ಸ್ ಮಾತಾಡೋಣ. ಬನ್ನಿ, ಫಸ್ಟು ಕಾರ್ ಎತ್ಕೊಂಡು ಹೋಗೋಣ. ಸಿಫ್ಟು 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 ಹೊಸ ಕಾರು. ಬಟ್ ಕಾರು ಒಂದಲ್ಲ, ಕಾರ್ ಯಾರ್ದು ಏನು ಕತೆ ಅಂತ ಹೇಳ್ತೀನಿ. ಹೋಯ್ತಾ ಹೋಯ್ತಾ ಬನ್ನಿ. ವಾಡವರು ದೊಡ್ಡದಾಗ ಏನೋ ಪ್ಲಾನ್ ಮಾಡಿದ್ರು. ಬಸ್ ಕರೆಕ್ಟಾಗಿ ಸೀಟ್ ಬೆಲ್ಟ್ ಹಾಕೊಂಡು ಗಟ್ಟಿಯಾಗಿ ಕೂತ್ಕೊಳ್ಳಿ. ನಿಮ್ ಸೇಫ್ಟಿ ನಂಗ್ ಮುಖ್ಯ. ಇಡೀ ಪ್ರಪಂಚದಲ್ಲಿ ನಿನ್ಗಿಂತ ಮುಖ್ಯ ನಂಗೇನು ಇಲ್ಲ. ಸೀಟ್ ಬೆಲ್ಟ್ ಹಂಗ ಹಾಕೋದು ಗೊತ್ತಿಲ್ವೇನು? ಹೌದು, ಹೌದು, ಹಂಗೆ ಬಾಸ್ ಗರ್ಲ್ಸ್ ಸೀಟ್ ಬೆಲ್ಟ್ ಹಾಕಿ. ಓ ಸರಿಯಾ ಬೇಡ. ಬೆಳಗ್ಗೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಒಳ್ಳೆ ಮಾತಾಡೋಣ, ಒಳ್ಳೆ ಮಾತಾಡೋಣ, ಒಳ್ಳೇದಾಗ್ಲಿ, ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಬಯಸುವಷ್ಟು ಒಳ್ಳೆಯವನಲ್ಲ. ಒಳ್ಳೆಯವ್ರ ಮಾತ್ರ ಒಳ್ಳೇದಾಗ್ಲಿ. ಹಿಂಗ್ ಬಯಸಿ ಬಯಸಿ ಬಯಸಿನ ಪಾಪ ತಿನ್ಕೊಂಬಿಟ್ಟವ್ರ ಅರ್ಧ ವಡನ್ನ. ಏನ್ ಮಾಡ್ತೀಯ, ತಿಂದವರೆಲ್ಲ ಅವ್ರನ್ನ ನುಂಗಕ್ಕ ಕಾಯ್ತಾ ಇದ್ದೀನಿ. ಕೈ ಕೈ ಸಮಯಕ್ಕೆ ಕೈ. ಗಾಡಿ ನಮ್ಮ ಪಾರ್ಕಿಂಗ್ ಅಲ್ಲೇ ಇದೆ. ನಿನ್ನೆ ಕಲ್ಲಂಗಡಿ ಹಣ್ಣು ಹೊಸಕೋಟೆ ಅಲ್ಲಿ ಖಾಲಿ ಮಾಡ್ಕೊಂಡು ಬಂದು ಇಲ್ಲಿ ನಿಲ್ಸಿದ್ದಾರೆ ಪಾರ್ಕಿಂಗ್ ಅಲ್ಲೇನೆ. ಡ್ರೈವರೇ ಹೋಗಿದ್ದು. ಆಮೇಲೆ ಕಲ್ಲಂಗಡಿ ಹಣ್ಣು ತುಂಬಿದ್ದೆಲ್ಲಪ್ಪ ಅಂದ್ರೆ ಯಾದಗಿರಿ ಹತ್ರ ಒಟ್ಟು ಮೂರು ಗಾಡಿ ಏನೋ ಲೋಡ್ ಆಯ್ತಂತೆ. ಎರಡು ಗಾಡಿ ಜೊತೇಲಿ ಬಂದರು. ಫಸ್ಟ್ ಗಾಡಿ ನಮ್ದು ಖಾಲಿ ಮಾಡಿ ನಾವು ಎತ್ಕೊಂಬಂದು. ಖಾಲಿ ಮಾಡೋಕ್ಕೆ ಎರಡರಿಂದ ಮೂರು ದಿನ ಆಗಿತ್ತು. ಸೊ ಶನಿವಾರ ಬಂದಿದ್ದು ಗಾಡಿ. ಶನಿವಾರ ಸಾರಿ, ಶನಿವಾರ ಖಾಲಿಯಾಗಿ ಭಾನುವಾರನೂ ಖಾಲಿಯಾಗಿ ಇಲ್ಲಿಗೆ ಬಂದಿರೋದು. ನಮ್ಮ ಹೊಡೋರಿಗೆ ಬೆಳಬೆಳಿಗ್ಗೆ ಒಳ್ಳೆ ಕೆಲಸ, ಕಾರ್ ಎತ್ಕೊಂಡ್ರೆ ಖುಷಿಗೆ ಕ್ಲೀನ್ ಮಾಡೋ ಕೆಲಸ. ರಬ್ ಮಾಡೋ ಕೈಯಲ್ಲಿ, ಹಿಂಗೆ ಮಾಡೋ. ಸ್ವಲ್ಪ ಗ್ಲಾಸರು ಹೊಸ್ಕೊಂಡು ಹೋಗ್ಬೇಕು ಅಣ್ಣ. ಒಂದ್ಸತಿ ನಿಲ್ಸ್ಬಿಟ್ರೆ ಆಮೇಲೆ ಬೇಸಿಗೆಗಾಲಲ್ವಾ, ಮರದಡೆ ಎಲ್ಲ ನಿಲ್ಸಿದ್ರೆ ಅಂಟು ಅಂಟು ಬೀಳ್ತಾ ಇರುತ್ತೆ. ಬೆಳಬೆಳಿಗ್ಗೆ ಕಾರ್ ತೊಳೆಯೋ ಕೆಲಸ ಒಡಂಗೆ ಹಾಕು ಇಲ್ಲ ಹಾಕಾಯ್ತು. ನಮ್ಮ ಬಾಸು ತಣ್ಣಗಿರ್ಬೇಕು, ನಮ್ಮ ಬಾಸ್ ಚೆನ್ನಾಗಿರ್ಬೇಕು ಅಂತ ನಾವು ಬಯಸ್ತಾ ಇದ್ದೀನಪ್ಪ. ಅಲ್ಲಿ ಬೇಡ, ಅಲ್ಲಿ ಗ್ಲಾಸ್ಗೆ ಹಾಕಿ ಸಾಕು, ಫುಲ್ ಹಾಕು, ಕುಡಿಲಿ. ನಮ್ಮ ಬಾಸ್ಗೆ ಬೆಳಬೆಳಿಗ್ಗೆ ಕೆಲಸ ಕೊಡ್ತಿದ್ದೀನಿ ಅಂತ ಬೈಕ್ ಅಂತಾನೆ. ಎತ್ಕೋ ಅದು ಬಕೆಟು. ನೀರಾಕು ಬೆಳಬೆಳಿಗ್ಗೆ ಕೆಲಸ ಒಡಂಗೆ. ನಾವು ಪ್ಲಾನೇ ಬೇರೆ ಇತ್ತು, ಪ್ಲಾನ್ ಚೇಂಜ್ ಮಾಡಿದ್ದೆಲ್ಲ ನಮ್ಮ ವಡ ಬಾಸು. ಫಸ್ಟ್ ಚೇಂಜ್ ಮಾಡಿದ್ದು ನಾನೇ, ಸೆಕೆಂಡ್ ಚೇಂಜ್ ಮಾಡಿದ್ದು. ವಡ ಬಾಸ್ ಬಾಸ್ ಅಷ್ಟೇ ಎತ್ಬಿಟ್ಟು ಬಂದ್ಬಿಡು. ಇವರೇ ನೋಡಿ ಗಾಡಿ ಚಾಲಕರು ಮತ್ತು ಗಾಡಿ ಮಾಲೀಕರು. ಇದು ಅವ್ರದೇನೆ ಟೂ ವೀಲರು, ಕಾರು ಅವ್ರದೇನೆ, ಆ ಕಡೆ ಲಾರಿ ಈಚಾರ್ ಗಾಡಿನೂ ಅವ್ರದೇನೆ, ಇವರು ಅವ್ರವ್ರೇನೆ. ಒಡವ್ರಿಗೆ ಕೆಲಸದ ಮೇಲೆ ಕೆಲಸ ಇವತ್ತು. ಇನ್ನೊಂದು ಆಕ್ಸಿಡೆಂಟ್ ಆಯ್ತದಲ್ಲಿ, ತಗೊಂಬಂದು ಇಲ್ಲಿ ಬಿಡಬೇಕು. ಕಾರಲ್ಲಿ ಹೋಗೋದಕ್ಕೆ ಹೆಲ್ಮೆಟ್ ಏನಕ್ಕೆ ನಿಂಗೆ? ಹೆಲ್ಮೆಟ್ ಹಾಕೊಂಡು ಓಡಿಸ್ತೀಯಾ? ನಿಂಗೆ ಸೀಟ್ ಬೆಲ್ಟ ಗೊತ್ತಿಲ್ಲ ನಿನಗೆ, ಹೆಲ್ಮೆಟ್ ಅಂತ ಕೇಳಿ ನಿನಗೆ. ಸೊ ಬನ್ನಿ ಅಣ್ಣ, ಫುಲ್ಲು ಅಣ್ಣ. ಪೆಟ್ರೋಲ ಡೀಸೆಲ್ಲ ಪೆಟ್ರೋಲು ಆ
ನಮ್ಮ ಒಡೋ ಬಸ್ ಸೇಫ್ಟಿ ಮುಖ್ಯ ನಂಗೆ. ಹಿಂದಿಗೆ ಹಾಕಲ್ಲಿ ಅದೇನೋ ಕೈಲಿ ಹಿಂದಿಗೆ ಸೀಟ್ ಮೇಲೆ ಹಾಕಿ ಬಾಸ್ ಸೀಟ್ ತಾನೇ ಹತ್ತಿರ್ತಾ ಇದೀವಿ. ಬಾಸ್ ಮರ್ಯಾದಿನೇ ಇಲ್ಲ. ನಡೀರಿ ಬಸ್ ಹೋಗೋಣ. ಒಳ್ಳಣ್ಣ ಒಳ್ಳಣ್ಣ ನಡೀರಿ ಬಸ್ ಆಯ್ತು. ಇಲ್ಲಿಂದ ಹೊರಡುವ ಸಮಯ ಬಂದು 8:43 ಆಗಿದೆ. ಮುಂದಿನ ಪಯಣ ಚಿಕ್ಕ ತಿರುಪತಿಯ ಕಡೆ. ಬಾಸ್ ನ ಕ್ಲೀನ್ ಆಗಿ ನೋಡ್ಕೊಂಬಿಡಿ. ಒಂದು ಬರ್ಬೇಕಾದ್ರೆ ಒಂದೊಂದರ ಚೇಂಜ್ ಆಗೋಗಿರ್ತಾನೆ. ಚೇಂಜ್ ಆಗಿರ್ತೈತೆ. ಏನು ಚೇಂಜಸ್ ಅಂತ ನೀವೇ ಹೇಳ್ಬೇಕು. ಕಮೆಂಟ್ ಮಾಡ್ಬೇಕು. ಕಮೆಂಟು ಚೇಂಜಸ್ ಏನು ಅಂತ ಕಮೆಂಟ್ ಮಾಡಿರಿ. ಆಮೇಲೆ ತೋರಿಸ್ತೀನಿ ಲಾಸ್ಟಲ್ಲಿ. ಲೆಟ್ಸ್ ಗೋ. ಬೈ ಬಾಯ್. ಸೊ ಮ್ಯಾಟ್ರ್ ಏನಂದ್ರೆ ಶನಿವಾರ, ಇವತ್ತು ಬಂದು ಸೋಮವಾರ, ಶನಿವಾರ ನಾವು ಚಿಕ್ಕ ತಿರುಪತಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ನಮ್ಮ ಬಾಸ್ ಪ್ಲಾನ್ ಮಾಡಿದ್ವಿ. ಫಸ್ಟು ಫೋನು ಆಡಿಯನ್ಸ್ ಮಾಡ್ಬಿಡ್ತು ಸ್ವಲ್ಪ. ಶುಕ್ರವಾರ ನೈಟ್ ಆ್ಯಕ್ಚುಲಿ ಪ್ಲಾನ್ ಮಾಡಿದ್ದು ನಮ್ಮ ಬಾಸು. ಏನಪ್ಪ ಅಂದರೆ ಶನಿವಾರ ಬೆಳಿಗ್ಗೆನೇ ಹೋಗ್ಬೇಕು, ಹೋಗೋಣ ಅಂತೇಳಿ ಪ್ಲಾನ್ ಮಾಡ್ದ. ಚಿಕ್ಕ ತಿರುಪತಿಗೆ ಹೋಗ್ಬಿಟ್ಟು ಬರೋಣ ಅಂತ. ಯಂತ್ರಲ್ಲಿ ಅಂದೆ, ಇದು ಬೈಕಲ್ಲಿ ಅಂದ, ಟೂ ವೀಲರಲ್ಲಿ ಹೋಗ್ಬಿಟ್ಟು ಬರೋಣ ಅಂತ. ನಾನು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಸರಿ ಮಚ್ಚ ಹೋಗೋಣ ಅಂತ ಹೇಳಿದೆ. ಹೇಳಿ ಕಟ್ ಮಾಡಿದೆ ಫೋನ್. ನಮ್ಮ ಅತ್ಯದ್ಭುತ ಸ್ವಲ್ಪ ಜನ ಮೆಚ್ಚಿದ ನಾಯಕರಿದ್ದಾರೆ, ಅವ್ರಿಗೆ ಫೋನ್ ಮಾಡಿದೆ. ಮಚ್ಚ ಕಾರ್ ಬೇಕು ನಾಳೆ ಅಂತ. ಸರಿ ಆಯಿತು ಅಂತ ಹೇಳಿದ. ಆಮೇಲೆ ಎಲ್ಲ ಪ್ಲಾನ್ ಮಾಡಿದು. ನಾನು ಇವನಿಗೆ ಹೇಳ್ಬಿಟ್ಟು, ಮಚ್ಚ ಕಾರು ಅಲ್ಲಿ ಹೋಗೋಣ, ಇನ್ನೊಂದಿಬ್ರು 4 ಹುಡುಗರು ಹೋಗೋಣ, ಒಬ್ಬ ಇಬ್ಬಿಬ್ರು ಏನು ಹೋಗೋದು ಕಾರಲ್ಲಿ ಅಂತ ಹೇಳ್ಬಿಟ್ಟು 4 ಟೋಟಲ್ ಹೋಗೋಣ ಅಂತೇಳಿ, 5 ಹೋಗೋಣ ಅಂತೇಳಿ ಕಾರ್ ತೊಗೊಂಬತ್ತೀನಿ ಅಂತೇಳಿ ಪ್ಲಾನ್ ಮಾಡಿದೆ. ಸರಿ ಹೋಗೋಣ ಅಂತೇಳಿ ಎಲ್ಲ ಒಪ್ಕೊಂಡು ಫಿಕ್ಸ್ ಆಗಿದ್ದು. ಹಾಗಾದಮೇಲೆ ಸ್ವಲ್ಪ ಕಾರಣಾಂತರಗಳಿಂದ ಏನೋ ತೊಂದರೆ ಉಂಟಾಗಿ ನಾನು ಶನಿವಾರ ಬೇಡ ಮಚ್ಚ, ಭಾನುವಾರ ಹೋಗೋಣ ಅಂತೇಳಿ ನಾನು ಪ್ಲಾನ್ ಮಾಡಿದೆ. ಸೊ ಇವನ್ ಪ್ಲಾನ್ ಏನಿತ್ತು, ನಿನ್ನೆ ಭಾನುವಾರ ಇತ್ತು ಅಪ್ಪು ಬಾಸ್ ಅವರ ಬರ್ತಡೇ ಇತ್ತು, ಅದರಲ್ಲಿ ಅಣ್ಣ ಬ್ಯುಸಿ ಆಗೋಯ್ತು ಬರ್ತಡೆಗೆ ಅಂತ ಹೇಳ್ಬಿಟ್ಟು ಇವನು ಭಾನುವಾರ ಪ್ಲಾನು ಎಲ್ಲ ಇಕ್ಕೊಂಬಿಟ್ಟವನೆ. ಇವನ್ಗೆ ಹೋಗಕ್ಕೆ ಮನಸ್ಸಿಲ್ಲ ಭಾನುವಾರ. ನಾನು ಶನಿವಾರ ಕ್ಯಾನ್ಸಲ್ ಮಾಡಿದೆ, ಇವನು ಭಾನುವಾರ ಕ್ಯಾನ್ಸಲ್ ಮಾಡ್ಬಿಟ್ಟ. ಭಾನುವಾರ ಮಚ ಇವತ್ತು ಬೇಡ, ನಾನು ರೆಡಿ ಇದ್ದೆ ಭಾನುವಾರ ಹೋಗೋಕ್ಕೆ. ಏನರಲ್ಲಿ ಅಂದರೆ ಫಸ್ಟ್ ಕಾರು ಕ್ಯಾನ್ಸಲ್ ಆಯಿತು, ಸೆಕೆಂಡ್ ಕಾರು ಜ್ಞಾನೇಶ್ ಅಂತ ಹೇಳ್ಬಿಟ್ಟು ಟಾಟಾ ಇಂಟ್ರಾ ಗಾಡಿ ತೋರಿಸಿದ್ನಲ್ಲ ಅವ್ನು ಲಾಗಲ್ಲಿ, ಅವನದು ಸ್ವಿಫ್ಟ್ ಕಾರ್ ಇತ್ತು ಓಲ್ಡ್ ವರ್ಷನು. ಸೊ ಆ ಕಾರಲ್ಲಿ ಹೋಗೋಣ ಅಂತೇಳಿ ನೈಟೆಲ್ಲ ಪ್ಲಾನ್ ಮಾಡಿದೋಗರು. ನೈಟ್ 12 ಯಾವುದೋ ಬಾರ್ ರೆಸ್ಟೋರೆಂಟ್ ಅಂತ ಹೋಗಿ ಅವ್ರಿಗೆಲ್ಲ ಸ್ವಲ್ಪ ಉಯಿಸಿ ತಣ್ಣಗೆ ಮಾಡಿ ನಮ್ಮ ಬಾಸ್ ನನ್ನ ಕರ್ಕೊಂಡ್ರೆ ಬೆಳಗಿಂದ ಕೆಲಸ ಮಾಡಿಸಿದೆ ಪಾಪ, ಸುಳ್ಳು ಹೇಳ್ಬಾರ್ದು. ಗಾಡಿದು ಕೆಲಸ ಇತ್ತು, ಗುಜರಾತ್ಗೆ ಹೋಯ್ತಿತ್ತು ಗಾಡಿ. ನಮ್ಮ ಜಯಂತ್ ಬ್ರೋದು 22 ಗಾಡಿ ಗುಜರಾತಿಗೆಲ್ಲ ಲೋಡ್ ಮಾಡಿಸಿದ್ದು, ಪಾರ್ಟ್ ಲೋಡ್ ಹುಡುಕೋದ್ರಲ್ಲಿ ನಾವು ಬ್ಯುಸಿ ಇದು. ಆಮೇಲೆ ಟೈರು ಪೌಡ್ರ್ ಮಾಡಿಸೋದು ಅದು ಇದು ಎಲ್ಲದರಲ್ಲೂ ಬ್ಯುಸಿ ಇದು ಭಾನುವಾರ. ಸೊ ಹುಡುಗರನ್ನೆಲ್ಲ ಹಾಕ್ಕೊಂಡು ಕೆಲಸ ಮಾಡಿದ್ರಿಂದ ಅವ್ರಿಗೂ ಸಾಯಂಕಾಲ ಹೋಗ್ಬೇಕಾದ್ರೆ ಸುಮ್ಮನೆ ಖಾಲಿ ಕೈಯಲ್ಲಿ ಕೆಲಸಕ್ಕಾಗಲ್ವಾ. ನನಗಂತೂ ಡ್ರಿಂಕ್ಸ್ ಅಭ್ಯಾಸ ಇಲ್ಲ ಪಾಪ, ನನಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಬೇಜಾರು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಸ್ವಲ್ಪ ಅಲ್ಲೂ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋ ಅಷ್ಟೊತ್ತಿಗೆ ನೈಟು 1:00-2:00 ಆಯಿತು. ಆ ಗ್ಯಾಪಲ್ಲಿ ಅವ್ನಿಗೆ ಹೇಳಿದೆ, ಮಗ ಕಾರ್ ತೊಗೊಂಬ ನಿಂದು, ಅವ್ನು ನಮ್ಮ ಹುಡುಗ ಕೈ ಎತ್ಬಿಟ್ಟ, ಹೋಗೋಣ ತಿರುಪತಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೂ 5 ಹೊಳಿಸ್ತು. ಹೋಗೋಣ ಯಾವಾಗ, ಭಾನುವಾರ ಸಾರಿ ಸೋಮವಾರ ಬೆಳಿಗ್ಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವು. ಭಾನುವಾರ 12 ಮಧ್ಯರಾತ್ರಿ 1:00-2:00 ಪ್ಲಾನ್ ಮಾಡಿದವರು ಸೋಮವಾರ ಬೆಳಿಗ್ಗೆ ಹೋಗೋಣ, ಬೆಳಗಿನ ಜಾವ 5 ಹೊರಡ್ಬೋಣ ಅಂತೇಳಿ ಪ್ಲಾನ್ ಮಾಡಿದ್ವು. ಭಾನುವಾರ ಅಣ್ಣ ಕೈ ಎತ್ಬಿಟ್ಟ, ನಾವು ಶನಿವಾರ ಪ್ಲಾನ್ ಮಾಡಿದ್ದು. ಶನಿವಾರ ನಾಳೆ ಇವನು ಬರಲ್ಲ ಭಾನುವಾರ, ಸೋಮವಾರ ಎಲ್ಲ ಫಿಕ್ಸ್ ಆಗ್ಬಿಡೋಣ, ಸೋಮವಾರ ಹೋಗೋಣ ಅಂತ ಹೇಳಿ ಅಲ್ಲೇ ಹೇಳಿದ್ರು. ಬೆಳಿಗ್ಗೆ 5 ಹೊರಡೋಣ, ಒಂದು 12 ಅಷ್ಟು ವಾಪಸ್ ರಿಟರ್ನ್ ಬಂದ್ಬಿಡೋಣ ಅಂತೇಳಿ ಶನಿವಾರ ಪ್ಲಾನ್ ಮಾಡಿದ್ದೀವಿ. ಆ್ಯಕ್ಚುಲಿ ಶನಿವಾರ ನೈಟು ಫುಲ್ಲು ಪ್ಲಾನ್ ಮಾಡಿದ್ವು ಅಂದರೆ, ಆ್ಯಕ್ಚುಲಿ ಶನಿವಾರ ಗಾಡಿ ರೆಡಿ ಮಾಡಿಸಿ ಶನಿವಾರ ನೈಟು ಇದಕ್ಕೆ ಹೋಯ್ತಿದ್ದು ಅಣ್ಣ. ಶನಿವಾರ ನಾವು ಕ್ಯಾನ್ಸಲ್ ಮಾಡಿದ್ವು, ಭಾನುವಾರ ಅಣ್ಣ ಕ್ಯಾನ್ಸಲ್ ಮಾಡ್ದ, ಸೋಮವಾರಕ್ಕೆ ಫಿಕ್ಸ್ ಆದವು. ಸೋಮವಾರ ಬೆಳಿಗ್ಗೆ ಹೋಗೋಣ ಅಂತ ಇವನ್ಗೂ ಹೇಳಿದ್ದೆ. ಸರಿ ಆಯ್ತು ಎಲ್ಲ ಹೊರಟುಗರು ಸೋಮವಾರ. ನಾನು ಭಾನುವಾರ ನೈಟು ಫೋನ್ ಹಾಕಿದೆ ನಮ್ಮ ಜ್ಞಾನೇಶ್ಗೆ, ಮಗ ಹೋಗೋಣ ಹಿಂಗೆ ಬೆಳಿಗ್ಗೆ ಹೇಳಿದ್ನಲ್ಲ ಏನು ಮಾಡಿದೆ ಅಂದರೆ, ಅವ್ನು ಫುಲ್ಲು ನಿದ್ದೆಗಣ್ಣು, ಹೆವಿ ನಿದ್ದೆಗಣ್ಣಲ್ಲ ಅವನೇ, ಆಮೇಲೆ ಮಾಡ್ತೀನಿ ಮಾತಾಡ್ತೀನಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಮಲ್ಕೊಂಬಿಟ್ಟ. ನಮ್ಮ ಬಾಸ್ ಅವರು ನೈಟು ಫೋನ್ ಮಾಡಿದ್ರು. ನೈಟ್ ಮಾಡಿದ್ದ ಬೆಳಿಗ್ಗೆ ಮಾಡಿದ್ದ ನೈಟು? ನೈಟಾ ಮಾಡಿದ್ದ ಹಂಗೆ? ಎಷ್ಟು ಗಂಟೆ ಮಾಡಿದೆ? 12:30 ನೈಟೇನೋ ಮಾಡಿದ್ದ ಅನ್ಸುತ್ತೆ ಅವನು. ನಮ್ಮ ಅವ್ನು ಕೇಳಿಕ್ಕೆ ನಮ್ಮ ಜ್ಞಾನೇಶು ಮಲ್ಕೊಂಡಿದ್ದ, ಹೋಣ ಹೋಣ ಅಂತ ಕತೆ ಹೊಡೆದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹಂಗೆ ಟೈಮ್ ಪಾಸ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಬಾಸು ಫೋನ್ ಮಾಡಿದ್ರು ನೈಟು 12 ಅಂತ ಅವನು ಹೇಳ್ತಾನೆ. ನನಗೇನೋ ಅಷ್ಟು ಕನ್ಫರ್ಮ್ ಇಲ್ಲ, ಕನ್ಫರ್ಮ್ ಇಲ್ಲ, ಆದರೆ ನನಗೆ ಕನ್ಫರ್ಮ್ ಇತ್ತು. ಯಾಕಂದರೆ ನೀನು ಬ್ಯುಸಿ ಆಗಿದ್ದೆ.
ಫೋನ್ ಮಾಡ್ದ, ಮಗ ಹಿಂಗ ಎಲ್ಲರೂ ಹಿಂಗ ಅಂತವ್ರು ಕಣೋ ಏನೋ ಮಾಡೋದು, ಒಂದಿಕ್ಕೆ ಇಬ್ಬರ ಹೋಗೋಣ ಬೈಕಲ್ಲೇ ಹೋಗೋಣ ಅಂತೇಳಿ ನೈಟು. ಸರಿ ಓಕೆ ಅಂದ. ಬೆಳಿಗ್ಗೆ 7 ಗಂಟೆ ಆಯ್ತು, 5 ಗಂಟೆ ಹೋಗೋಣ ಅಂತ ಹೇಳಿದ್ದು ಬೆಳಿಗ್ಗೆನೆ, ಬಟ್ 7 ಗಂಟೆ ಆಗೋಯ್ತು. ನಾನು 7 ಗಂಟೆಗೆ ಎದ್ದಿದ್ದೀನಿ, ಜಿಮ್ಗೂ ಹೋಗಂಗಿಲ್ಲ, ಹೆಂಗಿದ್ರು ಜಿಮ್ಗು 8 ಗಂಟೆ 8:30 ಮೇಲೆ ನಾವು ಹೋಯ್ತಾ ಇದ್ದೀವಿ ಜಿಮ್ಗೆ. ಸರಿ 7 ಗಂಟೆಗೆ ಎದ್ದೆ, ಇವನು ಫೋನ್ ಮಾಡ್ದ ಫಸ್ಟ್ ಸತಿ, ನಾನು ಎತ್ತಲಿಲ್ಲ, ಬೇಕು 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 ಅಂತಾನೆ ಎತ್ತಲಿಲ್ಲ. ಆಮೇಲೆ ಬ್ಯಾಕ್ ಟು ಬ್ಯಾಕ್ ಫೋನ್ ಮಾಡ್ತಿದ್ದ, ಎತ್ತಿದೆ ಫೋನು, ಹೋಗೋಣ ಬಾರೋ ಅಂದ. ಇವಾಗ್ಲ ಅಂದೆ, ಹ್ಞೂ ಇವಾಗ್ಲೇ, ಯಾರು ಗೊತ್ತಾಯಿಲ್ಲ ಮಚ್ಚ ಏನೋ ಮಾಡೋದು ಅಂದೆ. ಇವನು ತಲೆನೆ ಕಿಸ್ಕೊಡ ಬಾ, ಇಬ್ರೆ ಹೋಗೋಣ, 1000 ಜನ ಬರ್ಲಿಲ್ಲ ನಾನಿನ್ ಜೊತೆಲಿ ಇರ್ತೀನಿ ಅಂತ ಹೇಳ್ದ. ಸರಿ ಆಯ್ತಪ್ಪ ಅಂತ ಹೇಳ್ಬಿಟ್ಟು ನಾನು ನೈಟೇ ಸ್ನಾನ ಮಾಡಿ ರೆಡಿ ಆಗಿದ್ದೆ. ಸರಿ ಆಯ್ತು ಬಾ ಹೊರಡೋಣ ಅಂತ ಹೇಳ್ಬಿಟ್ಟು ಇವನು ರೆಡಿಯಾಗಿ ಬರ್ತೀನಿ ಅಂತ ಹೇಳ್ದ. ಸರಿ ಹೊರಡೋಣ ಅಂತೇಳಿ ಎಲ್ಲ ಬಂದು ನಾನೇ ಇವ್ರ ಮನೆ ಹತ್ರ ಹೋದೆ. ಇವನು ಬಂದ ಅಷ್ಟ್ರಲ್ಲಿ ಆಚೆಗೆ ಬಂದು ಒಂದು ಟೀ ಹಾಕೋಣ ಅಂತ ಹೇಳ್ಬಿಟ್ಟು ನಮ್ಮ ಮಾಮೂಲಿ ಬೇಕ್ರಿ ಹತ್ರ ಹೋದ. ಬ್ಲಾಕ್ ಕಾಫಿ ಟೀ ಕುಡಿಯಂಗಿಲ್ಲ, ಬ್ಲಾಕ್ ಕಾಫಿ ಹಾಕೋಣ ಅಂತೇಳಿ ಹೋದ. ಒಂದು ಬ್ಲಾಕ್ ಕಾಫಿ ತಗೊಂಡು ಕುಡಿದು ಇನ್ನೇನು ಹೊರಡ್ಬೇಕು ಅಂತ ಗಾಡಿ ಎತ್ತದು. ಅಷ್ಟರಲ್ಲಿ ನಮ್ಮ ದೇವ್ರು ಬಂದಂಗೆ ನಮ್ಮ ಚೇತನ ಅಣ್ಣವ್ರು ಬಂದ್ರು ಅಲ್ಲಿಗೆ ಕಾರು ಅನ್ನೋರು. ನನಗೆ ಫ್ಲಾಶ್ ಆಯ್ತು ಅವಾಗ, ಓ ಚೇತನ ಅಣ್ಣಂದ ಕಾರ್ ಆಯ್ತಲ್ಲ, ಕಾರಲ್ಲೇ ಹೋಗೋಣ ಅಂತೇಳಿ ಸುಮ್ಮನೆ ಒಂದು ಮಾತು. ನನಗೆ ಒಟ್ಟಲ್ಲಿ ನಂಬಿಕೆ ಇರಲಿಲ್ಲ ಕಾರ್ ಕೊಡ್ತಾರೆ ಅಂತ. ಒಂದ್ಸಲ ಕೇಳಿದ ತಕ್ಷಣ ತಗೋ ಅಂತ ಕೀ ಕೊಟ್ಬಿಟ್ರು, ತುಂಬಾ ಖುಷಿ ಆಗ್ಬಿಟ್ರಿ ಇಬ್ರು. ಅಷ್ಟು ನಂಬಿಕೆನೆ ದೇವ್ರಲ್ವಾ. ಅದೇ ಇವಾಗ ಗೊತ್ತಿಲ್ದಿರೋರ್ಗುರು ಎಷ್ಟು ನಂಬ್ತಾರೆ, ಬಟ್ ಈಗ ಗೊತ್ತಿರೋ ಬಡ್ಡಿ ಮಕ್ಳು ನಂಬಲ್ಲ. ಊರಣೆ ಈ ಪ್ರಪಂಚ ಹೆಂಗ್ ನಡೀತೈತೆ ಅಂದ್ರೆ, ನಂಬಿಕೆ ಇರೋದ್ ಮೇಲೆ ಬೆಲೆನೆ ಇರಲ್ಲ, ಬೆಲೆನೂ ಕೊಡಲ್ಲ, ಮರ್ಯಾದೆನೂ ಇರಲ್ಲ, ಏನು ಇರಲ್ಲ. ನಮ್ ಗೊತ್ತಿಲ್ದಿರೋರಾದ್ರೆ ದೇವ್ರಣೆ ಅವರೇ ಎಷ್ಟೋ ಬೆಸ್ಟು. ಇನ್ನೊಂದ್ ಹೇಳ್ತೀನಿ, ಗೊತ್ತಿರೋರ ಹತ್ರ ವ್ಯವಹಾರನೇ ಮಾಡಕ್ ಹೋಗ್ಬೇಡಿ. ಅದು 10 ರೂಪಾಯಿದಾರಾಗ್ಲಿ 1000 ರೂಪಾಯಿದಾರಾಗ್ಲಿ ಗೊತ್ತಿರೋರ ಹತ್ರ ವ್ಯವಹಾರನೇ ಮಾಡ್ಬೇಡಿ. ಇವಾಗಿನ ಸಿಚುವೇಶನ್ ನಡೀತಿರೋದೆ ಹಂಗೆ, ಗೊತ್ತಿರೋನಾದ್ರೆ ನಮ್ ತಳಬುಡ ಎಲ್ಲ ತಿಳ್ಕೊಂಡಿರ್ತಾರೆ, ನಮ್ಮ ಆಟ ಆಡ್ಸೋ ಚೆನ್ನಾಗಿ ಆಟ ಆಡಿಸ್ತಾರೆ. ಗೊತ್ತಿಲ್ದಿರೋರಾದ್ರೆ ಸ್ವಲ್ಪ ಭಯಭಕ್ತಿ ಇರುತ್ತೆ, ಜವಾಬ್ದಾರಿ ಅನ್ನೋದು ಇರುತ್ತೆ. ಅದು ಅಲ್ಲದೆ ಜವಾಬ್ದಾರಿ ಇರೋರ್ನ ಒಂದ್ ಸ್ವಲ್ಪ ಏನೋ ಅವ್ರಿಗೆ ಅನ್ಸ್ಬೇಕು ನಮ್ಗುನು ಅಂತೇಳಿ ಇದು ಮಾಡ್ಬೇಕು. ಏನೋ ವ್ಯವಹಾರ ಮಾಡಂಗಿದ್ರೆ ಕಳ್ಳನ ಮಕ್ಳು ಗುರು, ಜೊತೆಲಿ ಇರೋರಂತೂ ಹುಟ್ಟು ಕಳ್ಳನ ಮಕ್ಳು ನಂಬಿ. ಇವಾಗ ಕಾಲ ನಡೀತಿರೋದೆ ಹಂಗೆ ಅನ್ಸುತ್ತೆ, ನಾನು ನನಗೆ ಮೋಸ ಆಗೈತೆ ಇಲ್ಲ ಅವನಿಗೆ ಮೋಸ ಆಗೈತೆ ಅನ್ಕೊಂಡಿದ್ದೆ, ಬಟ್ ಗೊತ್ತಿಲ್ದಿರೋರೆಲ್ಲ ಮೋಸ, ಎಲ್ಲಾರು ಹಳ್ಳಕ್ ಬಿದ್ದಿರೋರೆ, ಎಲ್ಲ ಹಳ್ಳಕ್ ಬಿದ್ದಿರೋರೆ. ಒಟ್ಟೊಂದು ಕೊಡಂಗೆ ಇಸ್ಕೊಂಡ ನೀರ್ಭದ್ರ ಹಿಂಗಾಗಿದೆ ಇವಾಗ ಕತೆ. ಅದು ಒಟ್ಟಲ್ಲಿ ನಮಗ್ ಸಿಕ್ಕಿರೋರ್ ಮಾತ್ರ ಮೋಸ ಹೋಗಿರೋರೆ ಹೊರತು ಮೋಸ ಮಾಡಿರೋರು ಸಿಕ್ಕಿಲ್ಲ. ಗಾದೆಗಳು ನೋಡಿ, ಆಗ್ಲೇನೆ ಎಲ್ಲ ಗಾದೆಗಳನ್ನ ಕ್ಲೀನ್ ಆಗಿ ಮಾಡಿ ಬಿಟ್ಟವ್ರೆ. ಒಟ್ಟವನು ಕೊಡಂಗೆ ಇಸ್ಕೊಂಡವ್ನು ನೀರ್ಭದ್ರ, ಇಸ್ಕೊಂಡವ್ ನೀರ್ಭದ್ರ ಅನ್ನಂಗೆ. ನಾವ್ ಯಾವ ಮಾಡ್ತಾ ಇದೀವಿ, ತುಂಬಾ ಯಾವ ಮಾಡ್ತಾ ಇದೀವಿ, ನಂಬ್ತಾ ಇದೀವಿ, ಯಾವ ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ನಂಬಿಕೆಗೆ ಒಂದು ವ್ಯಾಲ್ಯೂ ಕೊಡ್ತಾ ಇದೀವಿ ನಾವು ಅಷ್ಟೇ. ಆ ನಂಬಿಕೆನ ಉಳ್ಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅವ್ರಿಗೆಲ್ಲ. ಯಾರು ಈ ಸಿಚುವೇಶನ್ ಒಂದು ಮಾತಾಡ್ಬೇಕಂತ ಅನ್ನಿಸ್ತಾ ಇದೆ. ಯಾವ್ದೋ ಒಂದು ನೆನ್ನೆ ಒಂದು ಕತೆಗೆ ನೋಡ್ತಾ ಇದ್ದೆ, ಅದೇ ಅದ್ರಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಅವನು ಗೌರ್ಮೆಂಟ್ ಆಫೀಸರ್ ಅಂತೆ, ಅವನು ಯಾವಾಗ್ಲೂ ಲಂಚ ತಗೋತಾ ಇರ್ತಾನಂತೆ. ಲಂಚ ತಗೊಂಡು ಬರೀ ಅವ್ರಿವ್ರ ತಲೆ ಮೇಲೆ ಕೈ ಇಕ್ಬಿಟ್ಟು ದುಡ್ಡು ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟು ಅವ್ರ ಹೆಂಡತಿಗೆ ಒಡವೆ ಚಿನ್ನ ಬೆಳ್ಳಿ ಬಂಗಾರ ಅವ್ರ ಮಕ್ಳಿಗೆಲ್ಲ ಆಗ್ತಾ ಇರ್ತಾನಂತೆ. ಅವಾಗ ಅವನ್ ಏನ್ ಹೇಳ್ತಾನೆ ಸಿಚುವೇಶನ್ ನೋಡ್ಬಿಟ್ಟು, ಈಗ ಹೆಂಡತಿಗೆ ತಗೊಂಡೋಗ್ಬಿಟ್ಟು ಒಡವೆ ಸೀರೆ ಬಂಗಾರ ಮನೆ ಎಲ್ಲ ಫ್ರೀ ಅವ್ನಿಗೆ ಎಲ್ಲ ತಗೊಂಡು ಹೇಳ್ತಾ ಇರ್ತಾನೆ. ಹೋಗ್ಬಿಟ್ಟು ಕೊಟ್ಟಾಗ ಅವ್ರ ಹೆಂಡತಿ ಫುಲ್ ಖುಷಿ ಆಗ್ಬಿಡ್ತಾಳೆ. ಏನು ಹೇಳ್ತಾನು ಕೇಳಲ್ಲ ಅವಳುನು, ಅವಳಿಗೇನ್ ಬೇಕು ದುಡ್ಡು ಬೇಕಷ್ಟೇ, ಗಂಡ ಏನ್ ಮಾಡ್ತಾನೆ ಏನು ಕೇಳ್ತಾ ಇರಲ್ಲ. ಅದಕ್ಕೆ ಅವಾಗ ಅವನು ಡೈಲಾಗ್ ಹೇಳ್ತಾನೆ, ಈಗ ಅವನು ಕಷ್ಟಪಟ್ಟು ದುಡ್ದ್ಬಿಟ್ಟು ಅವ್ರ ಹೆಂಡತಿಗೆ ಸೀರೆ ಒಡವೆ ಮನೆ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಅದು ಅವನು ಕೊಟ್ಟಿದ್ ಲೆಕ್ಕ. ಅದೇ 10 ಜನ ಮೇಲೆ ತಲೆ ಮೇಲೆ ಕೈ ಇಕ್ಬಿಟ್ಟು ಅವ್ನ ಹೆಂಡತಿಗೆ ಸೀರೆ ಒಡವೆ ಬಂಗಾರ ಊಟ ಹಾಕಿದ್ರೆ ಇವನ್ ಗಂಡ ಅಲ್ಲ, ಅವ್ರ 10 ಜನ ಗಂಡ ಅಂತ ಹೇಳ್ತಾನಂತೆ. ಆಗ್ತಾರೋ ಗಂಡ, ಇವನು ದೇವರ್ಸಿ ನನ್ ಮಗ, ಇವನು ದೇವರ್ಸಿ ಗಂಡು ನನ್ ಮಗ, ಇವನು ಅವ್ರ 10 ಜನ ಅವ್ರ ಹೆಂಡತಿ ಗಂಡ ಅಂತ ಅವನು ಹೇಳ್ತಾನೆ. ಅವಾಗ ಈ ಸಿಚುವೇಶನ್ ನೋಡಿದ್ರೆ ಈ ತರ ಎಲ್ಲ ಏನಕ್ಕೆ ಬಾಳ್ಬೇಕು ಅಂತ ನನಗ್ ಅನ್ನಿಸ್ತು ಅಷ್ಟೇ. ಅದೇ ನೀನ್ ಹೇಳ್ದಲ್ಲ ಸಿಚುವೇಶನ್, ಮೋಸ ಮಾಡ್ಬಿಡ್ತಾರೆ ಇದ್ ಮಾಡ್ಬಿಡ್ತಾರೆ, ಏನ್ ಮಾಡ, ಆ ಮೋಸ ಆಗಿರೋನು ದೇವ್ರ ಕಾಪಾಡ್ತಾವನೆ ಅಂದ್ರೆ ಇನ್ನು ಅವ್ನಿಗೆ ಭೂಮಿ ಋಣ ಇದೆ ಅಂತ ಅಷ್ಟೇ ಅರ್ಥ. ಆದ್ರೆ ಅವ್ನ ಏನಕ್ ಬದಿಸಿರ್ತಾನೆ ಅಂದ್ರೆ ಅವ್ನ ಮುಂದೆ ಅವ್ನ ಸಿಚುವೇಶನ್ ನೋಡ್ಬೇಕಲ್ಲ, ಅವನೇನಾದ, ಅವನ್ ಈ ತರ ಮೋಸ ಆದಾಗ ನೆಕ್ಸ್ಟ್ ಟೈಮ್ ಅವ್ನಿಗೆ ಸಿಗುತ್ತೋ ಇಲ್ವೋ
ಅಂತ ಒಂದೇ ಒಂದ್ ಕಾರಣಕ್ಕೋಸ್ಕರ ಅವ್ನ್ ಬದುಕಿರ್ತಾನಲ್ಲ, ಅದಕ್ಕೋಸ್ಕರ ಅವ್ನ್ ಬದುಕ್ಲೇಬೇಕು. ಹೇಳ್ಬೇಕಂದ್ರೆ ಸಾಯೋಕೆ ಏನ್ ಕಾರಣನೂ ಇರ್ಬೋದು, ಅವ್ನ ಏನೋ ಮೋಸ ಮಾಡ್ಬಿಟ್ಟ, ಆದ್ರೆ ಅವನು ಕೆಳಗಡೆ ಬಿದ್ದು ಅವನ್ ಕಾಲತ್ರ ಇಕ್ಕಳೋವರೆಗೂ ನಾರ ಅವನು ಬದುಕ್ಬೇಕು ಅಂತ ದೇವ್ರೊಂದ್ ದಾರಿ ಕೊಡ್ತಾನೆ ಅಂತ ಇದಾಗ್ಬೇಕಷ್ಟೇ. ಆದ್ರೆ ಒಂದ್ಸಲಿ ಮೋಸ ಹೋದ್ಮೇಲೆ ಮತ್ತೆ ನಾವ್ ಅಲರ್ಟ್ ಆಗ್ಬೇಕು. ಇನ್ನೊಬ್ಬ ನಂಬುವಷ್ಟು ನಮ್ಗೆ ಟೈಮ್ ಇಲ್ಲ, ಏಜು ಇಲ್ಲ. ಆದ್ರೆ ಅದೇ ಪ್ರತಿದಿನ ಅವ್ನು ಏನ್ ಮೋಸ ಮಾಡ್ದ, ಎಲ್ಲಿ ನಾವು ಸರಿ ಮಾಡ್ಕೊಬೇಕು, ಏನ್ ಸರಿ ಮಾಡ್ಕೊಬೇಕು, ಏನ್ ಮಾಡ್ರೆ ಏನಾಗುತ್ತೆ, ಸುತ್ತ ಜನ ಹೇಳ್ತಾರ ಏನ್ ಹೇಳ್ತಾವ್ರೆ, ಇದನ್ನ ಸಿಚುವೇಶನ್ ನಾವ್ ಅರ್ಥ ಮಾಡ್ಕೊಂಬಿಟ್ರೆ ಆರಾಮಾಗಿ ಒಬ್ಬನೇ ಲೈಫ್ ನ ಲೀಡ್ ಮಾಡ್ಬೋದು. ಏನು ಅವ್ರು ಇವ್ರು ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಕೆಲ್ಸ ಆಗೋರ್ಗು ಬರ್ತಾರೆ, ಕೆಲ್ಸ ಆದ್ಮೇಲೆ ಎಲ್ಲ ಕೈ ಕೊಟ್ಬಿಟ್ಟು ಓಡೋಯ್ತಾರೆ. ನಿನ್ ಹತ್ರ ಕೆಲ್ಸ ಆಗಿಲ್ಲ ನಿಂಗೆ ಭೂತಯ್ಯ ನಿನ್ ಮಾತಲ್ಲಿ ಸತ್ಯ ಆಯ್ತಯ್ಯ. ನಾನು ಹೇಳ್ತೀನಿ ನಿನ್ ಹತ್ರ ಈಗ ನೋಡಿ ಕೆಲ್ಸ ಆಗುತ್ತೆ, ಈಗ ನನ್ನಿಂದ ನಿನ್ ಕೆಲ್ಸ ಆಗುತ್ತೆ, ನಿನ್ ನನ್ ಕೆಲ್ಸ ಆಗುತ್ತೆ, ಅದಕ್ಕೆ ಬರ್ತೀನಿ. ಇಲ್ಲ ನಿನ್ ಹತ್ರ ಕೆಲ್ಸ ಇಲ್ಲ ನಾನು ನಾಳೆಯಿಂದ ಬರಲ್ಲ, ಡೈರೆಕ್ಟ್ ಆಗಿ ಹೇಳ್ತೀನಿ. ಆತರ ಏನಿಲ್ಲ, ಆದ್ರೆ ನಾನು ದುಡ್ಡುಗೋಸ್ಕರ ಏನ್ ಕೆಲ್ಸ ಮಾಡಲ್ಲ, ಮನುಷ್ಯನ್ಗೋಸ್ಕರ ಕೆಲ್ಸ ಮಾಡ್ತೀನಿ. ಆದ್ರೆ ಜನಗಳು ಈ ತರ ಮಾಡ್ಬಿಟ್ ಮನುಷ್ಯನ್ಗೋಸ್ಕರ ಕೆಲ್ಸ ಮಾಡೋಣ ಯಾರು ನಂಬಲ್ಲ ಗುರು. ಅದೇ ಈಗ ಸಿಚುವೇಶನ್ ನೆನ್ಸ್ಕೊಂಡ್ ಎಷ್ಟ್ ಬೇಜಾರಾಯ್ತದೆ. ಅದೇ ಏನ್ ಮಾಡ್ತೀವಿ ಈಗ ಬಡವರು, ನಿಮ್ಗೆ ಸಿಚುವೇಶನ್ ಅಲ್ಲಿ ಕೆಲ್ಸ ಮಾಡ್ಕೊಟ್ಟಿರ್ತೀವಿ, ಆ ಸಿಚುವೇಶನ್ ನೆನ್ಸ್ಕೋಬೇಕು. ನಾವು ನಮ್ಮ ಫ್ರೆಂಡ್ ಆಯ್ತಲ್ವಾ ಅವ್ರಿಗೂ ಕಷ್ಟ ಆಯ್ತಲ್ವಾ ಅಂತ ಒಂದ್ ಹೆಲ್ಪ್ ಮಾಡಿರ್ತೀವಿ, ನಮ್ ಸಿಚುವೇಶನ್ ನಾವ್ ಹೇಳ್ಕೊಳಲ್ಲ, ಒಟ್ನಲ್ಲಿ ಹೆಲ್ಪ್ ಮಾಡೋದ್ ಮಾಡ್ತೀವಿ. ನೀವು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ಅಂತ ಅದನ್ನ ನೀವು ಮಿಸ್ಯೂಸ್ಗಳು ಮಾಡ್ಕೊಂಡು ಕೆಲವೊಬ್ರು ಹಿಂಗೆಲ್ಲ ಮಾಡ್ತಾರೆ. ಏನ್ ಸಿಗುತ್ತೋ ಗೊತ್ತಿಲ್ಲ ಅವ್ರಿಗೆ, ಲೈಫ್ ಹಿಂಗೆ ಇರಲ್ಲ ಗುರು. ಅದೇ ಮಾತಲ್ಲಿ ಮನೆ ಕಟ್ಟೋರ್ ಕಟ್ಟೋರ್ ಮುಂದೆ ಹೃದಯದಲ್ಲಿ ಮನೆ ಕಟ್ಟೋರು ಗೋಪ್ರನೇ ಕೆಳಗ್ ಬಿದ್ದೋಯ್ತು ಅಂದಂಗಾಯ್ತು ಸಿಚುವೇಶನ್. ಮಾತಾಡ್ಕೊಂಡು ಹೆಬ್ಬಾಳ ಜಂಕ್ಷನ್ ವರ್ಗು ಬಂದ್ಬಿಟ್ವು ನೋಡಿ. ಅದೇ ನೋಡಿ ಫ್ಲೈಓವರ್ ಹೆಬ್ಬಾಳ ಸಿಗ್ನಲ್ ಹತ್ರ ಇದ್ದೀವಿ. ಮುಂದುವರ್ಸಿ ಬಾಸ್ ಜನಗಳಿಗೆ. ನನಗೆ ಗುರು ಸುತ್ತಾಡ್ಬೇಕು ಅಂತ ಬೇಜಾನ್ ಅಸೈತೆ, 2 ವರ್ಷ ಕಷ್ಟಪಟ್ಟಿದ್ದೀನಿ, ಅದ್ರ ಪ್ರತಿಫಲ ಇವತ್ತು ರೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಆರಾಮಾಗಿ ಇದ್ದೀನಿ ಅಂದ್ರೆ 2 ವರ್ಷ ಕಷ್ಟಪಟ್ಟಿರೋದು. ಸೊ ಇವತ್ತು ಆರಾಮಾಗಿ ಇದ್ದೀನಿ, ದೇವರು ನನಗೇನು ಕಮ್ಮಿ ಮಾಡಿಲ್ಲ, ಮಾಡಿರೋರೆಲ್ಲ ಮನುಷ್ಯರಲ್ಲೂ ಫ್ರೆಂಡ್ಸೇ ಕಮ್ಮಿ ಮಾಡಿರೋರು. ನನ್ನ ಜೀವನದಲ್ಲಿ ಒಂದು ತೂಕ ಕಮ್ಮಿ ಆಯ್ತೈತೆ ಅಂದ್ರೆ ಅದು ಫ್ರೆಂಡ್ಸ್ ಇಂದಾನೇ ಆಯ್ತಾ ಇರೋದು, ಬೇರೆ ಯಾರಿಂದನೂ ಆಯ್ತಿಲ್ಲ. ರಿಲೇಟಿವ್ಸು, ಫ್ರೆಂಡ್ಸು, ರಿಲೇಟಿವ್ಸು. ಮೊದಲು ಈ ನಾವು ರೀಲ್ಸು ಸ್ಟೋರಿಗಳು ಎಲ್ಲ ನೋಡ್ತಿದ್ವಲ್ಲ, ಅವಾಗ ರಿಲೇಟಿವ್ಸು ಮಾಡಿ ಬಾಸ್, ದಾನ ಮಾಡಿ ಬಾಸ್, ತಲೆ ಕಟ್ಸ್ಕೊಂಬಿಡಿ. ಚೇಂಜ್ ಆಯ್ತಾ ಇದ್ರಪ್ಪ? ಚೇಂಜ್ ಇಲ್ಲ. ಸಿಕ್ಸ್ ಬಾಸ್ ದಾನ ಮಾಡ್ರಿ, ಇವ್ರಿಗೆ ದಾನ ಮಾಡ್ರಿ ಅಂತೆ, ತಲೆನೇ ಕೆಡ್ಸ್ಕೊಂಬಿಡ್ರಿ, ದೇವ್ರು ಒಂದ್ ಕಡೆ ಕೊಡ್ತಾನೆ. ನಾನ್ ಭರವಸೆ ಕೊಡ್ತೀನಿ, ಯಾರು ಕೊಟ್ಟು ತಲೆ ಕೆಡ್ಸ್ಕೊಂಬಿಡ. ಮೈಂಡ್ ಅಲ್ಲಿ ಐತೆ ನನಗೆ ಇದೆಲ್ಲ ಮನ್ಸೈತೆ, ಬಟ್ ಬೆಂಗಳೂರಲ್ಲಿ ಎಷ್ಟು ಸಿಗ್ನಲ್ಗಳಿದಾವೆ, ಒಂದೊಂದ್ ಸಿಗ್ನಲ್ ಅಲ್ಲಿ 10 ರೂಪಾಯಿ ಅಂದ್ರು ಬೆಂಗಳೂರಲ್ಲಿ ಒಂದ್ ದಿನಕ್ಕೆ ಸಿಗ್ನಲ್ಗಳಲ್ಲಿ ನಿಂತು ಕೊಡ್ತೀವಿ ಅಂದ್ರೆ ಎಷ್ಟು ಖರ್ಚಾಗುತ್ತೆ? ಮಿನಿಮಮ್ 1,000. ನೀನು 1,000 ಇದ್ರೂ ಸಾಕಾಗಲ್ಲ. ಅಲ್ಲ 1,000 ಅಲ್ಲ, ನೀನು 1,000 ಇವ್ರಿಗೆ ಬಂಡವಾಳ ಹಾಕಿ ನೋಡು, ದೇವ್ರು ನಿಂಗೆ 10,000 ಕೊಡ್ತಾನೆ, ನಾನ್ ಭರವಸೆ ಕೊಡ್ತೀನಿ. ಅರೆ ಜನಗಳಿಗೆ ಸಾಲ ಮಾತ್ರ ಕೊಡಕ್ ಇವತ್ತು ನಾನು ಒಳ್ಳೆ ಮೂಡಲ್ಲಿ ಇದ್ದೀನಿ ಅಂತ ಕೊಡ್ತಾ ಇದ್ದೀನಿ ಅಷ್ಟೇ. ಬಸ್ ಅದ್ರೆ ಏನು ಅಂದ್ರೆ ಈಗ ಎಲ್ಲಾರು ಒಂದೇ ತರ ಇರಲ್ಲ, ನಾನ್ ಹೇಳ್ತಾ ಇರೋದು ಸಮಯ ಸಂದರ್ಭವನ್ನ ಕೆಟ್ಟವನಾಗ ಮಾಡುತ್ತ ಅಷ್ಟೇ ಸಿಚುವೇಶನ್ಗಳು. ಈ 3 ದಿನದಲ್ಲಿ ಏನೇನು ಬದಲಾವಣೆಗಳಾದವು, ಮನಸ್ಸಿಗೆ ತುಂಬಾ ಭಾರವಾದ ಏಟುಗಳನ್ನ ಬಿದ್ದಿದ್ದಾವೆ, ಆದರೂ ಆ ಭಾರಗಳನ್ನೆಲ್ಲ ಸೈಡಿಗೆ ತಳ್ಳಿ ನಾವೇನು ಅನ್ಕೊಂಡಿದ್ದೀವಿ ಅದು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ನೋಡಿ, ದೇವರು ಅಲ್ಲಿ ಕೊಡಲಿಲ್ಲ, ಅಲ್ಲಿ ಮಾನವ ಕೊಡಲಿಲ್ಲ, ಇಲ್ಲಿ ದೇವ್ರು ಕೊಟ್ಟ ಅನ್ಕೋಬೇಕು. ಮನುಷ್ಯರಲ್ಲಿ ಮೋಸ ಮಾಡಿದ್ರೆ ದೇವ್ರು ಮೋಸ ಮಾಡಲ್ಲ ಯಾವತ್ತೂ, ದೇವ್ರನ್ನ ನಂಬಿ. ದೇವ್ರನ್ನ ನಂಬಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಕೆಲಸ ಆಗುತ್ತಾ ಬಿಡುತ್ತಾ ಗೊತ್ತಿಲ್ಲ, ಒಟ್ಟಲ್ಲಿ ನಾನಂತ ಇವತ್ತು ದೇವ್ರನ್ನೇ ನೋಡ್ಬೇಕಂತ ನಂಬಲ್ಲ. ಹೋದ ತಿಂಗಳು ಹೋದ ವಾರ ನಮ್ಮ ಗಾಡಿಗಳಿಂದ ಏಟ್ ಬಿದ್ದಿರೋ ಏಟು ನನಗೆ ಇವತ್ತು ರಿಕವರ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಕಷ್ಟ ಆಗಿತ್ತು. ಬಟ್ ಅದನ್ನ ನಾನು ಬಂದ್ಬಿಟ್ಟು ನಿಮ್ಮ ಹತ್ರ ಹೇಳ್ಕೊಂಡು ಆ ಫೀಲ್ ಸ್ಯಾಡ್ ಫೀಲಿಂಗ್ ತೋರಿಸ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಫಸ್ಟ್ ಆಫ್ ಆಲು, ಯಾಕೆಂದ್ರೆ ನಮ್ಮ ಡ್ರೈವಿಂಗ್ ಫೀಲ್ಡಲ್ಲಿ ಸಫರ್ ಪಡಲೇಬೇಕು, ನಾವು ಕಷ್ಟ ಪಡಲೇಬೇಕು, ಅವೆಲ್ಲ ಆಯ್ತಾನೆ ಇರ್ತವೆ ಕಾಮನ್, ಅದೆಲ್ಲ ನಮಗೆ ಕಾಮನ್ನೇ. ಬಟ್ ಒಂದೇ ಸತಿ ಆ ನೆಟ್ ಅಮೌಂಟು ಕಳ್ಕೊಬೇಕು ಅಂದರೆ ತುಂಬ ಕಷ್ಟ ಇದೆ. ಬೇಡ ಬಿಡಿ ಅದೆಲ್ಲ ಹೇಳ್ಕೊಂಡು ನಾನು ಇದು ಹೇಳೋದು, ಓ ಏನಪ್ಪ ಅವನು ಹಂಗೆ ಹೇಳ್ಕೊತಾನೆ ಹಿಂಗೆ ಹೇಳ್ಕೊತಾನೆ ಆ ಥರ ಎಲ್ಲ ಮಾತುಗಳು ಬರ್ತವೆ, ಬೇಡ ಸಾಕು ಅಷ್ಟೇ ಇರಲಿ, ನಂಗೆ ಅದು ಇಷ್ಟ ಆಗಲ್ಲ. ಸೊ ಇವತ್ತುವರೆಗೂ ನನ್ನ ವಿಡಿಯೋಗಳಲ್ಲಿ ನೋಡಿರ್ತೀರಾ, ನನಗೆ ಯಾವುದು ಬಕೆಟ್ ಇಡೀ ಅಂತ ಅಭ್ಯಾಸಗಳಿಲ್ಲ, ಅವ್ರು ಇವ್ರನ್ನ ಹೆಸರು ಹೇಳ್ಕೊಳ್ಳೋ ಅಭ್ಯಾಸನೂ ಇಲ್ಲ, ನಾನಾಯಿತು ನನ್ನ ಕೆಲಸ ಆಯಿತು ಅಷ್ಟೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಸಾಕು ಇದರಲ್ಲೇ ಖುಷಿಯಾಗಿದ್ದೀನಿ, ಖುಷಿಯಾಗಿರ್ತೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ, ಇದೆಲ್ಲ ತಲೆನೋವು ಬಿಟ್ಬಿಟ್ಟು ಒಳ್ಳೆ ಮೂಡಲ್ಲಿ ಇದ್ದೀವಿ, ಒಳ್ಳೆ ಮೂಡಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಬನ್ನಿ.